ಸಾಹಿತ್ಯ ಮುಂದೆ ಪ್ರತಿಭಟನೆ. ಅಲಗೂರು ಸುವರ್ಣ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಅಲಗೂರಿನ ಸರ್ಕಲ್ನಿಂದ ಗ್ರಾಮ ಪಂಚಾಯಿತಿಯವರೆಗೆ ಜಾಥಾ ನಡೆಸಿ ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಸುವರ್ಣ ಕರ್ನಾಟಕ ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕನ್ನಡ ಗಿರೀಶ್ ಮಾತನಾಡಿ, ಅಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾಯಂ ಆಗಿ ಆಡಳಿತ ಅಧಿಕಾರಿ ಇಲ್ಲದ ಕಾರಣ ನೂತನ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ಹಣ ಕೊಟ್ಟವರಿಗೆ ಬೇಗ ಕೆಲಸ ಆಗುತ್ತಿದೆ. ತಿಂಗಳಿಗೆ 3 ಲಕ್ಷ ಕಂದಾಯ ಮತ್ತು ತೆರಿಗೆ ಹಣ ವಸೂಲಿ ಆದರೂ ಸಹ ಒಂದು ಟ್ರ್ಯಾಕ್ಟರ್ ಹಾಗೂ ಆಟೋ ಇದ್ದರೂ ಯಾವುದೇ ಸ್ವಚ್ಛತೆ ಕಾಣುತ್ತಿಲ್ಲ. ಅಲಗೂರಿನ ಸರ್ಕಲ್ನಲ್ಲಿ ಐಮಾಸ್ಕ್ ಲೈಟ್ ಕೆಟ್ಟಿದ್ದರೂ ರಿಪೇರಿ ಆಗಿಲ್ಲ. ಸ್ಥಳಕ್ಕೆ ತಾಲೂಕು ಅಧಿಕಾರಿ ಅಥವಾ ಜಿಲ್ಲಾಡಳಿತ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂತೋಷ್, ಗಿರೀಶ್, ಮನು, ಕೆಂಪೇಗೌಡ, ಮೋಹನ್ ಪ್ರಸಾದ್, ರಾಜು, ಕೆಂಪರಾಜು, ಪುಟ್ಟರಾಜು, ಸೂರ್ಯಪ್ರಕಾಶ್, ವಿನಯ್ ಕುಮಾರ್ ಹಾಜರಿದ್ದರು. ಸ್ಥಳಕ್ಕೆ ಇಒ ರಾಮಲಿಂಗಯ್ಯ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ನಂತರ ಮಾತನಾಡಿ, ಅತಿ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ತಿಳಿಸಿದರು. ನಮ್ಮೆಲ್ಲರ ಬೇಡಿಕೆಯಾಗಿದೆ. ಅದು ಕೂಡ ಸೂಕ್ತವಾಗಿ ನಾವು ಕಳೆದ ಒಂದೂವರೆ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಬೇರೆ ತಾಲೂಕಿಗೆ ವರ್ಗಾವಣೆಗೊಂಡಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ಒಂದು ಶಾಶ್ವತವಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ವರ್ಗಾವಣೆ ಅವಧಿ ಮುಗ್ದಿರೋದ್ರಿಂದ ನಾವು ಇಲ್ಲಿಗೆ ನಿಯೋಜನೆ ಮಾಡೋಕ್ಕಾಗೋದಿಲ್ಲ. ಕಳೆದ 2 ದಿನಗಳಿಂದ ಶಾಶ್ವತವಾಗಿ ಉಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇಲ್ಲಿಗೆ ನಿಯೋಜನೆಯನ್ನು ಮಾಡಿದ್ದಾರೆ. ಕೆಲವೊಂದು ಕಾರಣಗಳಿಂದ ಬದಲಾವಣೆಯಾಗಿ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಶಾಶ್ವತವಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದೇಶ ಆಗಿದೆಯಲ್ಲ ಸರ್, ಆದೇಶದ ಕಾಪಿ ನಮ್ಮ ಹತ್ರ ಇದೆ. ಇಲ್ಲ, ಅದನ್ನು ಅವರು ಅದನ್ನು ನೇಮಕ ಆಗಿದ್ದಾರೆ. ಕೆಲವೊಂದು ಸ್ವಲ್ಪ ಕಾರಣಗಳಿಂದ ಅದನ್ನು ವಿತಡ್ರಾ ಮಾಡಿದ್ದಾರೆ. ಇವತ್ತು ಹೊಸದಾಗಿ ಆದೇಶ ಆಗ್ತದೆ. ಇವತ್ತು ನಾಳೆ ಒಳಗಡೆ ಒಂದು ಶಾಶ್ವತವಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನಿಯೋಜಿಸುವಂಥ ಕರ್ತವ್ಯ ನಾವು ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಕಾರ್ಯದರ್ಶಿಗಳು ಕೂಡ ಹೇಳಿದ್ದೀರಿ, ಅವ್ರನ್ನು ಕೂಡ SDA ಮತ್ತು ಈಗಿರುವಂಥ SDAವರು ಕೂಡ ವರ್ಗಾವಣೆಯಾದರೂ ಕೂಡ ನಾನು ಇನ್ನೂ ಕೂಡ ಬಿಡುಗಡೆಗೆ ಬರ್ತೀನಿ. ಇಲ್ಲಿ ಸಾಕಷ್ಟು ಕೆಲಸಗಳಿದೆ ಇರ್ಬೋದು, ಆದರೆ ಏನು ಕೆಲಸ ಮಾಡ್ತಿಲ್ಲ ಅವರು. ಸಾಕಷ್ಟು ಕೆಲಸಗಳಿದೆ ಅಂತೇಳಿ ಅವ್ರು ಏನೇನು ಪೂರ್ಣ ಪ್ರಮಾಣದಲ್ಲಿ ಅವರ ಅವಧಿಯಲ್ಲಿದೆ ಎಲ್ಲ ಕೆಲಸಗಳನ್ನ ಮುಗಿಸಿ ತದನಂತರ ಹೊಸದಾಗಿ ಇನ್ನೊಂದು ಸೆಕ್ರೆಟರಿ ಮತ್ತು SDA ಬರೋವರೆಗೂ ಕೂಡ ವೇಟ್ ಮಾಡಪ್ಪ ಅಂತೇಳಿ ಅದನ್ನು ಕೂಡ ಇವತ್ತು ನಾಳೆ 2 ದಿನದೊಳಗಡೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇವ್ರನ್ನ ಬಿಡುಗಡೆ ಮಾಡಿ ಹೊಸಬ್ರು ಬರ್ತಾರೆ. ಜೊತೆಗೆ ನಮ್ಮ ಅಲಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತ್ಯಂತ ಮುಖ್ಯವಾಗಿ ಕಸ ವಿಲೇವಾರಿ ಒಂದು ಗ್ರಾಮ ಪಂಚಾಯತಿ ಒಂದು ದೊಡ್ಡ ಸಮಸ್ಯೆ. ನಾವು ಏನಿದ್ರು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಆಗುವಂತಹ ಸರ್ಕಾರ ಕಸ ವಿಲೇವಾರಿ ಬಗ್ಗೆ ನಾವು ಕೂಡ ಗಮನ ಸೆಳೆದಿದ್ದೀರಿ. ಕಸ ವಿಲೇವಾರಿ